ನಮಸ್ಕಾರ ಸ್ನೇಹಿತರೆ, ಜೀವನ ಅಂದರೆ ಹಾಗೆ ಅಲ್ವಾ. ನಮ್ಮನ್ನು ಪ್ರೀತಿಸೋರಿಗಿಂತ ನಾವು ಪ್ರೀತಿಸೋರಿಗೆ ಹೆಚ್ಚಿನ ಮಹತ್ವ ಕೊಡ್ತೀವಿ. ಆದರೆ ನಮ್ಮನ್ನು ಪ್ರೀತಿಸೋರು ನಮಗೆ ಗೊತ್ತಿಲ್ಲದೆ ನಮ್ಮ ಶ್ರೇಯಸ್ಸಿಗಾಗಿ ಮಾಡಿದ ತ್ಯಾಗಗಳನ್ನು ಕಡೆಗಣಿಸಿ ಬಿಡ್ತೀವಿ. ಆ ಸತ್ಯ ಗೊತ್ತಾಗುವಷ್ಟರಲ್ಲಿ ನಮ್ಮವರನ್ನ ಕಳೆದುಕೊಂಡು ಬಿಟ್ಟಿರ್ತೀವಿ. ಅದಕ್ಕೆ ನಿದರ್ಶನವೇ ಸ್ಪಂದನ ಅನ್ನೋ ಹುಡುಗಿಯ ಜೀವನದಲ್ಲಿ ನಡೆದ ಘಟನೆ. ಸುಸಂಸ್ಕೃತ ಸರಳ ಸುಂದರ ವ್ಯಕ್ತಿತ್ವದ ಹುಡುಗಿಯ ಸ್ಪಂದನ. ಅವಳಿಗೆ ಐಟಿ ಕಂಪ್ನಿಯಲ್ಲಿ ಕೆಲಸ, ಕೈ ತುಂಬ ಸಂಬಳ, ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಎಲ್ಲ ಇತ್ತು. ಆದರೆ ಆಕೆಗೆ ಆಡಂಬರ ಐಷಾರಾಮಿ ಜೀವನದಲ್ಲಿ ಆಸಕ್ತಿ ಇರಲಿಲ್ಲ. ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸಿ ಆಸ್ವಾದಿಸಿ ಆನಂದಿಸೋದು ಅಂದರೆ ಅವಳಿಗಿಷ್ಟ. ಪ್ರತಿಯೊಬ್ಬರಿಗೂ ಅವರು ಬಯಸಿದಂತೆ ಬದುಕುವ ಹಕ್ಕಿದೆ. ಆದರೆ ಅದು ಒಳ್ಳೆ ರೀತಿಯಲ್ಲಿ ಆಗಿರಬೇಕು ಅನ್ನೋದು ಅವಳ ಧ್ಯೇಯ. ಆದರೆ ಆಕೆಗೆ ಮದುವೆಯಲ್ಲೇಕೋ ನಿರಾಸಕ್ತಿ. ಮದುವೆ ವಿಷಯ ಪ್ರಸ್ತಾಪ ಆದಾಗಲೆಲ್ಲ ಏನೋ ಒಂದು ಸಮಜಾಯಿಸಿಕೊಟ್ಟು ಸುಮ್ಮನಾಗಿಸ್ತಿದ್ಲು. ಈ ವಿಷಯದಲ್ಲಿ ಅವಳ ತಂದೆ ಸೋತು ಹೋಗಿದ್ರು. ಅದಕ್ಕೆ ಕಾರಣವೇ ಪ್ರದೀಪ್. ಚಟಪಟ ಹರಳು ಉರಿದಂತೆ ಮಾತಾಡುವ, ಸದಾ ಲವಲವಿಕೆ ಎಂದಿರುತ್ತಿದ್ದ ಸುರಸುಂದರ. ಹೌದು, ಸ್ಪಂದನ ಕಾಲೇಜಿನಲ್ಲಿರಬೇಕಾದ್ರೆ ಪ್ರದೀಪನ ಹುಡುಗನನ್ನು ಪ್ರೀತಿಸಿದ್ಲು. ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಆಕೆ ಓದಿದ್ದು ಮಲೆನಾಡಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ. ಇಡೀ ಕಾಲೇಜಿನ ಹುಡುಗಿಯರೆಲ್ಲ ಪ್ರದೀಪನ ಹಿಂದೆ ಬಿದ್ದಿದ್ರು. ಆದರೆ ಪ್ರದೀಪನಿಗೆ ಸ್ಪಂದನಾಳ ಮೇಲೆ ಮನಸ್ಸಾಗಿತ್ತು. ಸ್ಪಂದನ ಮೊದಮೊದಲು ಇಷ್ಟವಿಲ್ಲವೆಂದರೂ ನಂತರದ ದಿನಗಳಲ್ಲಿ ತನಗೆ ಗೊತ್ತಿಲ್ಲದಂತೆ ಪ್ರದೀಪನ ಪ್ರೀತಿಯಲ್ಲಿ ಬಿದ್ದಿದ್ಲು. ದಿನೇ ದಿನೇ ಅವರ ಪ್ರೀತಿ ಗಾಢವಾಗಿ ಬೆಳೆದು ನಿಂತು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಸನಿಹಕ್ಕೆ ತಂದಿತ್ತು. ಸುತ್ತಲೂ ಹಸಿರುಟ್ಟು ನಿಂತ ಬೆಟ್ಟಗುಡ್ಡಗಳು, ಜುಳು ಜುಳು ಹರಿಯುವ ಝರಿತೊರೆಗಳು, ಜೊತೆಗೆ ಮೆಚ್ಚಿದ ಜೀವ, ಸ್ಪಂದನಾಳಿಗೆ ಸ್ವರ್ಗವೇ ಧರೆಗಿಳಿದಂತ ಭಾವ. ಎಲ್ಲ ಚೆನ್ನಾಗೇ ಇತ್ತು. ಆದರೆ ಒಂದಿನ ಸ್ಪಂದನಾಳ ಅಪ್ಪ ಬ್ಯಾಂಕ್ ಉದ್ಯೋಗಿ ಆಗಿದ್ದರಿಂದ ಬೆಂಗಳೂರಿಗೆ ವರ್ಗಾವಣೆ ಆಗಿದೆ, ಅಲ್ಲಿಗೆ ಹೋಗಬೇಕು, ನೀನು ಅಲ್ಲೇ ಓದುವಿಯಂತೆ ಎಂದು ಒತ್ತಾಯಿಸಿ ಸ್ಪಂದನ ಎಷ್ಟೇ ಹಠ ಮಾಡಿದರೂ ಬೆಂಗಳೂರಿಗೆ ಕರೆದುಕೊಂಡು ಬಂದರು. ಆಕೆಗೆ ಅವಳ ತಂದೆಗೆ ಅವಳ ಪ್ರೀತಿ ಬಗ್ಗೆ ಅನುಮಾನ ಮೂಡಿರಬಹುದಾ ಅನಿಸ್ತಿತ್ತು. ಅದಕ್ಕೆ ಪೂರಕವೆಂಬಂತೆ ಒಂದು ದಿನ ಪ್ರದೀಪ್ ಮೆಸೇಜ್ ಮಾಡಿ, ನಿಮ್ಮಪ್ಪನಿಗೆ ನಮ್ಮ ಪ್ರೀತಿ ವಿಷಯ ಗೊತ್ತಾಗಿದೆ, ಅದಕ್ಕೆ ನಿನ್ನನ್ನು ನನ್ನಿಂದ ದೂರ ಮಾಡಿದ್ದಾರೆ, ನಮ್ಮ ಪ್ರೀತಿಗೆ ಅವರೇ ಶತ್ರು, ನೀನು ಚೆನ್ನಾಗಿರು, ಇನ್ಮುಂದೆ ನಿನಗೆ ನಿಮ್ಮಪ್ಪನಿಗೆ ತೊಂದರೆ ಕೊಡಲ್ಲ ಅಂತ ಹೇಳಿದ್ದ. ಅದಾದ ಮೇಲೆ ಅವನ ನಂಬರ್ಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಅವತ್ತಿಂದ ಸ್ಪಂದನ ಅವರ ಅಪ್ಪನನ್ನು ವಿಲನ್ ರೀತಿ ನೋಡ್ತಿದ್ಲು. ಸರಿಯಾಗಿ ಮಾತಾಡ್ತಿರಲಿಲ್ಲ, ಮದುವೆ ಸಂಬಂಧಗಳಿಗೆ ಒಪ್ಕೋತಿರಲಿಲ್ಲ. ಆ ಚಿಂತೆಯಲ್ಲೇ ಕೊರಗಿ ಅವಳ ತಂದೆ ತೀರ್ಕೊಂಡ್ರು. ಅದಾದ ಮೇಲೆ ಅವಳು ಒಬ್ಬಂಟಿಯಾದ್ಲು. ಆದರೆ ಅವಳ ಜೀವನಕ್ಕೆ ಏನು ಬೇಕೋ ಎಲ್ಲನೂ ಅವರು ಮಾಡಿ ಹೋಗಿದ್ರು. ಮದುವೆಯೊಂದನ್ನು ಬಿಟ್ಟು ಕೇವಲ ನೆನಪುಗಳಲ್ಲೇ ಜೀವನ ಸಾಗ್ತಿತ್ತು. ನೀ ತೊರೆದ ಘಳಿಗೆಯಲ್ಲಿ ನನ್ನೆದೆಯ ತುಂಬ ನಿನ್ನ ಗುರುತು, ನೆನಪುಗಳ ಮಳಿಗೆಯಲ್ಲಿ ಇನ್ನಾರು ಇಲ್ಲ ನಿನ್ನ ಹೊರತು, ಬಂತಿ ಮೂಡದ ಕಣ್ಣಹನಿಯ ದೂರದಿಂದಲೇ ನೋಡು ಇನಿಯ. ಒಂದಿನ ಮನೆ ಕ್ಲೀನ್ ಮಾಡಬೇಕಾದ್ರೆ ಅವರಪ್ಪನ ಕಬೋರ್ಡ್ನಲ್ಲಿ ಅವರ ಡೈರಿ ಸಿಕ್ತು. ಅದರಲ್ಲಿ ಅವರು ಬರೆದಿದ್ದ ಕೊನೆಯ ಪುಟವನ್ನು ಓದಿ ಸ್ಪಂದನಾಳ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಜಿನುಕ್ತು. ಅಷ್ಟಕ್ಕೂ ಅದರಲ್ಲಿ ಇದ್ದದ್ದಾದರೂ ಏನು ಅಂದರೆ ಸ್ಪಂದನಾಳ ಪ್ರೀತಿಯ ಬಗ್ಗೆ ಇದ್ದ ಕಟುವಾದ ಸತ್ಯ. ಯಾವಾಗ ಸ್ಪಂದನಾಳ ಪ್ರೀತಿ ವಿಷಯ ಗೊತ್ತಾಯಿತೋ ಆವಾಗಲೇ ಅವರಪ್ಪ ಪ್ರದೀಪ್ನ ಬಗ್ಗೆ ಎಲ್ಲ ಕಡೆ ವಿಚಾರಿಸಿದರು. ಆಗ ಗೊತ್ತಾಗಿದ್ದೇನೆಂದರೆ ಆತ ಒಳ್ಳೆಯವನಾಗಿರಲಿಲ್ಲ. ಮಾತಿನ ಮೋಡಿಯಲ್ಲೇ ಹುಡುಗಿಯರನ್ನು ಮರಳು ಮಾಡಿ ದುರುಪಯೋಗ ಮಾಡಿಕೊಂಡು ಆಮೇಲೆ ಅವರನ್ನು ಬಿಟ್ಟು ಹೋಗ್ತಿದ್ದ. ಹಾಗಾಗಿ ಸ್ಪಂದನಾಳ ಜೀವನ ಹಾಳಾಗಬಾರ್ದು ಅಂತ ಅವಳನ್ನು ಬೆಂಗಳೂರಿಗೆ ಕರೆತಂದರು. ಈ ವಿಷಯ ಹೇಳಿದರೆ ಎಲ್ಲಿ ಅಂಥ ನೀಚನನ್ನು ಇಷ್ಟಪಟ್ಬಿಟ್ನಲ್ಲ ಅಂತ ಅವಳು ತನ್ನ ಬಗ್ಗೆ ತಾನೇ ಅಸಹ್ಯ ಪಟ್ಕೋತಾಳೆ ಅಂತ ಅವರು ಹೇಳಿರಲಿಲ್ಲ. ಸ್ಪಂದನಾಳಿಗೆ ಪಾಪ ಪ್ರಜ್ಞೆ ಕಾಡ್ತಿತ್ತು. ತಂದೆಯ ಫೋಟೋದ ಹತ್ರ ಹೋಗಿ ಗಳಗಳನ್ನೇ ಅತ್ತಲು. ಆದರೆ ಕಾಲ ಮಿಂಚಿ ಹೋಗಿತ್ತು. ಪರಪಂಚ
ಸ್ನೇಹಿತರೆ, ತಂದೆ ತಾಯಿಗಳು ನಿಮ್ಮನ್ನು ಬಯ್ಯೋದು, ನಿಮ್ಮ ಹತ್ರ ಕಟುವಾಗಿ ನಡೆದುಕೊಳ್ಳೋದು, ನೀವು ಖುಷಿಯಾಗಿರಬಾರ್ದು ಅಂತ ಅಲ್ಲ. ಬದಲಾಗಿ ಎಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಡವೆ ಬಿಡ್ತೀರೋ, ಎಲ್ಲಿ ನಿಮ್ಮ ಜೀವನದ ನೋವಿಗೆ ಮುರಿದು ಬೀಳುತ್ತೋ, ಎಲ್ಲಿ ನಿಮಗೆ ನೋವಾಗಿ ಬಿಡುತ್ತೋ ಅನ್ನೋ ಉದ್ದೇಶದಿಂದ ಅದನ್ನು ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅವರು ನಿಮಗೆ ಸಿಗದೇ ಇರುವಷ್ಟು ದೂರ ಹೋಗಿಬಿಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.